ಹೈ ಗೈಸ್ ನಮಸ್ತೆ ಎಲ್ಲರಿಗೂ ಬಸವೇಶ್ವರ ಜಯಂತಿಯ ಶುಭಾಶಯಗಳು ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕಾಯಕವೇ ಕೈಲಾಸ ಅಂತ ಅದೇ ತತ್ವವನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ನೀವು ಅಳವಡಿಸ್ಕೊಳ್ಳಿ ಯಾಕಂದರೆ ಮನೆಯಲ್ಲಿ ಕೂತು ಕಾಲೇ ಕುಂಡಿರೋದು ಬೇಡ ಏನಾದರೂ ಒಂದು ಕಾಯಕ ಮಾಡೋಣ ಬರೇ ಕೊರೋಣ ಕೊರೋನಾ ಕೊರೋನಾ ಅಂಥೇಳಿ ಅದೇ ಜಪವನ್ನು ಮಾಡ್ತಕ್ಕೊಂಡಿರೋದು ಬೇಡ ಅದಕ್ಕೆ ನೀವು ಏನಾದರೂ ಕಲಿಯರಿ ನಾವು ಏನಾದರೂ ಕಲಿಸ್ತೇವೆ ಅನ್ನುವ ಸಲುವಾಗಿ ಈ ಒಂದು ವಿಡಿಯೋ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಹಲವಾರು ಆಫೀಸರ್ಸ್ ಬಂದು ಕ್ಲಾಸ್ ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಏನು ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಯಾಕೆ ಪ್ರೆಸ್ ಮಾಡಬೇಕಂದ್ರೆ ಯಾವುದೇ ಆಫೀಸರ್ಸು ಲೈವ್ ಕ್ಲಾಸಿಗೆ ಬಂದರೆ ಅಂದರೆ ನಿಮಗೂ ನೋಟಿಫಿಕೇಷನ್ ಹೋಗ್ತದೆ ಅದರಿಂದ ನಿಮಗೆ ಪ್ರಾಫಿಟ್ ಇದೆ ಓಕೆ ನಾವೇನಕ್ಕೆ ಇದರಿಂದ ಏನೂ ಪ್ರಾಫಿಟನ್ನು ನಿರೀಕ್ಷೆ ಮಾಡ್ತಾ ಇಲ್ಲ ಇನ್ನೊಂದು ಏನಂದರೆ ಸ್ಪಷ್ಟವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಇದ್ರ ಬಗ್ಗೆ ಹೇಳಿ ಈ ಯೂಟ್ಯೂಬ್ ಚಾನಲ್ ಬಗ್ಗೆ ವಿದ್ಯಾಕ್ರಾಂತಿ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಯಾಕೆ ಹೇಳಬೇಕು ಅಂದರೆ ಹಲವಾರು ಐ ಎ ಎಸ್ ಆಫೀಸರ್ಗಳು ಈ ಪ್ಲಾಟ್ಫಾರ್ಮ್ದಲ್ಲಿ ಬರ್ತಾ ಇದ್ದಾರೆ ಅವರು ಲೈವ್ ಬಂದಾಗ ಹಲವಾರು ಜನ ಏನಂದರೆ ಏನಾದರೂ ನಿಮ್ಮ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಇದ್ದಾರೆ ಹಾಗಾಗಿ ಜಾಸ್ತಿ ಕಮೆಂಟ್ಸ್ ಅದು ಅಂದರೆ ಅವ್ರಿಗೆ ಏನಾಗ್ತಂದ್ರೆ ಹೇಳೋಕ್ಕೆ ಹುಡುಗರಿಗೆ ಇಷ್ಟು ಇಂಟ್ರೆಸ್ಟ್ ಅದರ ಮತ್ತೊಮ್ಮೆ ನಾವು ಏನು ಮಾಡ್ಬೋದು ಅಂದರೆ ಈ ಪ್ಲಾಟ್ಫಾರ್ಮ್ ಒಳಗೆ ಅವರನ್ನು ಕರೆದುಕೊಂಡು ಬರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಬಹುದು ಹಾಗಾಗಿಂದರೆ ಇವತ್ತಿನ ಒಂದು ಕ್ಲಾಸ್ ಇವತ್ತಿನ ಒಂದು ಕ್ಲಾಸು ಅರಿವು ರೆಡಿ ಆರ್ ರೆಡಿ ಓಕೆ ರೆಡಿ ಇದ್ರೆ ಕಮೆಂಟ್ ಮಾಡಿ ಎಸ್ 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 ದಡ 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 ದಡ್ ಕಮೆಂಟ್ ಬರಬೇಕು ಇಲ್ಲಿ ಇವತ್ತಿನ ಒಂದು ಕ್ಲಾಸ್ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಮೊದಲೇದು ಏನಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡಿರಲ್ಲ ಟೂ ತೌಸಂಡ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತು ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಜಾರಿ ತರಬೇಕಾಗಿತ್ತಂದರೆ ಯಾವ್ಯಾವ ಪ್ರೊಸೆಸ್ಗೆ ಫಸ್ಟ್ಗೆ ಎಲ್ಲಿ ಮಂಡಿಸ್ತಾರೆ ಲೋಕಸಭೆನೋ ರಾಜ್ಯಸಭೆನೋ ಏನೇನು ಪ್ರೊಸೆಸ್ ಇದ್ದಿರ್ತದಲ್ಲ ಆ ಪ್ರೊಸೆಸನ್ನು ಕೆಳಗಡೆ ಕಮೆಂಟ್ ಮಾಡಿ ಇನ್ನೊಂದು ಏನು ಕಮೆಂಟ್ ಮಾಡಿ ಅಂತಂದರೆ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಆರ್ಟಿಕಲ್ ತ್ರೀ ಫಿಫ್ಟಿ ಟು ಏನು ಹೇಳ್ತದೆ ಕಮೆಂಟ್ ಮಾಡಿ ಬೇಗ ಫಸ್ಟ್ ನೋಡೋಣ ಯಾರು ಒಂದು ಸೆಕೆಂಡಲ್ಲಿ ಮಾಡ್ತಾರೆ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಏನು ಹೇಳುತ್ತೆ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ನೀವೆಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕಮೆಂಟ್ ಮಾಡಿರ್ತೀರಿ ಆದರೆ ಅದಲ್ಲ ಅದರ ಆರ್ಟಿಕಲ್ ತ್ರೀ ಫಿಫ್ಟಿ ಟೂದಲ್ಲಿ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡಿ ನೆಕ್ಸ್ಟು ಒಂದು ಕ್ಲಾಸ್ದಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೇನೆ ಓಕೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅನ್ನುವಂಥ ಶಬ್ದ ಇಲ್ಲ ಅಲ್ಲಿ ಇದರ ಯಾವ ಶಬ್ದ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಓಕೆ ನ್ಯಾಷನಲ್ ಎಮರ್ಜೆನ್ಸಿ ಅನ್ನುವಂಥ ಶಬ್ದ ಅದರಲ್ಲಿ ಇಲ್ಲ ಓಕೆ ಹಾಗಾಯ್ತಂದ್ರೆ ಇವತ್ತಿನ ಒಂದು ಕ್ಲಾಸನ್ನು ಪ್ರಾರಂಭ ಮಾಡಿಸೋಣ ಓಕೆ ಇವತ್ತೇನೆಂದ್ರೆ ಇದು ಪಾರ್ಟ್ ಭಾಗ ಎರಡು ಓಕೆ ಭಾಗ ಒಂದು ಆಲ್ರೆಡಿ ಮುಗಿದದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯೋ ಮುನ್ನ ನಿಮ್ಮಲ್ಲಿ ಯಾವ್ಯಾವ ಗುಣಗಳದಾವಂತೂ ಒಮ್ಮೆ ಪರೀಕ್ಷಿಸಿಕೊಳ್ಳಿ ಅಂತ ಭಾಗ ಒಂದು ಮುಗಿದಿದೆ ಇದು ಭಾಗ ಎರಡು ಹಾಗಾಯ್ತಂದ್ರೆ ನಾವು ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಏನು ಮಾಡಿ ಅಂದರೆ ಲಾಸ್ಟ್ ವಿಡಿಯೋನ ನಂದು ವೀಕ್ಷಿಸಿದ್ರಿ ಪ್ಲಸ್ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಜನ ಟೋಟಲ್ ವಿಡಿಯೋಸ್ಗಳನ್ನು ವೀಕ್ಷಿಸಿ ವೀಕ್ಷಣೆ ಮಾಡಿದರೆ ಅವರಿಗೆಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳು ಪ್ಲಸ್ ನಾನು ಇಲ್ಲಿವರೆಗೆ ಭಾರತದ ಸಂವಿಧಾನ ಮತ್ತು ಪಿ ಡಿ ಒ ಬುಕ್ಸನ್ನು ಬರೆದಿದ್ದೇನೆ ಇದನ್ನು ಮೆಚ್ಚಿ ನಮ್ಮ ಗುರುಗಳಾದಂಥ ರವಿಚಂದ್ರನ್ಸರು ಕಮೆಂಟ್ ಮಾಡಿದ್ದಾರೆ ವೀಕೆಂಡ್ ವಿತ್ ಇನ್ನರ್ಸ್ ಆಲ್ರೆಡಿ ಲಾಸ್ಟ್ ವೀಕ್ ನಾವು ಡಿಸ್ಕಷನ್ ಮಾಡಿದ್ದೀವಿ ಇದರದ್ದು ಪಾರ್ಟ್ ಟು ಓಕೆ ಭಾಗ ಎರಡು ಓಕೆ ಭಾಗ ಒಂದರಲ್ಲಿ ಏನೇನಂದರೆ ಏನೇನು ಕಲ್ತಿದ್ದೀವು ಕನಸು ಅಂದರೆ ಏನು ಮನಸ್ಸು ಅಂದರೆ ಏನು ತಪಸ್ಸು ಹೇಗಿರಬೇಕು ತೇಜಸ್ಸು ಹೇಗಿರಬೇಕು ಓಕೆ ಪ್ಲಸ್ ಈಗ ನಾವು ಎಲ್ಲಿಗೆ ಬಂದು ಸ್ಟಾಪ್ ಆಗಿದ್ದೀವಿ ಅಂದರೆ ಬುದ್ಧಿ ಮತ್ತು ಮನಸ್ಸು ವೆರಿ ವೆರಿ ಇಂಪಾರ್ಟೆಂಟ್ ಬುದ್ಧಿ ಮತ್ತು ಮನಸ್ಸು ಓಕೆ ಬುದ್ಧಿ ಮತ್ತು ಮನಸ್ಸು ಭಾಳ ಇಂಪಾರ್ಟೆಂಟು ಆ್ಯಕ್ಚುಲಿ ಇಲ್ಲಿ ನಾವು ಭಾಳಷ್ಟು ಜನ ಏನಾಗ್ತೀವಿ ಅಂದರೆ ಫೇಲ್ ಆಗ್ತಾಯಿದ್ದೀವಿ ಓಕೆ ಈ ಬುದ್ಧಿ ಮತ್ತು ಮನಸ್ಸಿನ ವಿಚಾರದಲ್ಲಿ ಏನಾಗ್ತಾ ಇದೇವೆ ಅಂದರೆ ನಾವು ಎರಡು ಹೊಯ್ದಾಟದಲ್ಲಿ ನಮ್ಮ ಜೀವನವನ್ನು ನಾವು ಕಳೆದುಕೊಳ್ತಾ ಇದ್ದೇವೆ ಅದರಲ್ಲಿಯೂ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವ ವ್ಯಕ್ತಿ ಅಂತೇಳಿ ಇಲ್ಲಿ ಏನಿರಬೇಕು ಬುದ್ಧಿ ಇರಬೇಕು ಅಥವಾ ಮನಸ್ಸು ಇರಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು ಇಲ್ಲಿ ನಾನು ಫಸ್ಟ್ಗೆ ಬುದ್ಧಿ ಅಂದರೆ ಏನು ಮತ್ತು ಮನಸ್ಸು ಅಂದರೆ ಏನು ಅಂತೇಳಿ ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಮೂಲಕ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಹೌದು ಬುದ್ಧಿ ಅಂತಂದರೆ ಏನು ಮನಸ್ಸಂದರೆ ಏನು ಫಸ್ಟ್ ನೋಡೋಣ ಮನಸ್ಸು ಅಂದರೆ ಯಾವಾಗಲೂ ಏನಂದರೆ ಅದು ಬಕ್ವಾಸ್ ಇದ್ದಿರ್ತದ ಯಾವಾಗಲೂ ಅದು ಖುಷಿ ಕೊಡ್ತದೆ ಏನು ಮನಸ್ಸು ಯಾವಾಗಲೂ ಬಕ್ವಾಸ್ ಇದ್ದಿರ್ತದೆ ಪ್ಲಸ್ ಆದರೆ ಏನಾಗ್ತದ ಖುಷಿ ಕೊಡ್ತದ ಆ ಖುಷಿ ಏನಂದ್ರೆ ಬರೀ ಮಜಾ ಇದ್ದಿರ್ತದ ಅದ್ರಾಗ ಓಕೆ ಜೀವನ ಇರೋಂಗಿಲ್ಲ ಏನಿದ್ದಿರ್ತದ ಮಜಾ ಇದ್ದಿರ್ತದ ಅಂದ್ರೆ ಖುಷಿ ಅಥವಾ ಮಜಾ ಅಂತಂದರೆ ಏನು ಓಕೆ ಇಲ್ಲಿ ಈ ಮನಸ್ಸು ಯಾವಾಗಲೂ ಏನು ಮಾಡ್ತದಂದ್ರೆ ಇದು ಖುಷಿಯನ್ನು ಕೊಡ್ತದೆ ಅಂತ ಹೇಳಿದೆ ಓಕೆ ಅಂದ್ರೆ ಏನಿದು ಮನಸ್ಸು ಖುಷಿ ಒಂದು ಪೇಜ್ ಓದ್ರೆ ನೀವು ಖುಷಿ ಆಗ್ತದನ ಹತ್ತು ಪೇಜ್ ಓದ್ರೆ ಯಾವಾಗಲೂ ನಿಮ್ಗೆ ಖುಷಿ ಆಗ್ತದನ ಇಲ್ಲ ಅದೇ ಒಂದು ಪೆಗ್ ಹಾಕಿರ ಖುಷಿ ಆಗ್ತದೆ ಒಂದೇ ದಿವಸ ಒಂದು ಪೆಗ್ ಹಾಕ್ತಾರೆ ನೆಕ್ಸ್ಟ್ ವೀಕ್ ಎರಡು ಪೆಗ್ ಹಾಕ್ತಾರೆ ಮೂರು ಪೆಗ್ ಹಾಕ್ತಾರೆ ಒಂದು ಟ್ಯಾಂಕರ್ ಕುಡಿತಾರೆ ಅವು ಕುಡಿಯುವಾಗ ಏನಾಗ್ತದೆ ಅಂದರೆ ಅವ್ರಿಗೆ ಗೊತ್ತಿದ್ದಿರ್ತದೆ ಏನೋ ನಾನು ತಪ್ಪು ಮಾಡ್ತಾಯಿದ್ದೇನೆ ಇದರಿಂದ ನನ್ನ ಕಿಡ್ನಿ ಹಾಳಾಗ್ತಾ ಇದೆ ಇದೆಲ್ಲ ಗೊತ್ತಿದ್ದಿರುತ್ತೆ ಆದ್ರೂ ಕುಡಿಯೋಕ್ಕೆ ಪ್ರಾರಂಭ ಮಾಡ್ತಾರೆ ಇದೇನಂದರೆ ಮನಸ್ಸು ಓಕೆ ಬುದ್ಧಿ ಏನು ಹೇಳ್ತದಂದರೆ ಒಂದು ಪೇಜಿ ಓದು ಇವತ್ತು ನಾಳೆ ಹತ್ತು ಪೇಜಿ ಓದು ನಾಡ್ದು ಒಂದು ಬುಕ್ ಓದು ಹೀಗೆ ಬುದ್ಧಿ ಹೇಳ್ತಿರ್ತದೆ ನೀನು ಕೆ ಎಸ್ ಆಗ್ತೀಯಾ ನೀನು ಐ ಎ ಎಸ್ ಆಗ್ತೀಯಾ ಇದ್ರ ಬಗ್ಗೆ ಎಲ್ಲ ಏನು ಮಾಡ್ತಿರ್ತದೆ ಅಂದರೆ ಬುದ್ಧಿ ತನ್ನ ವಿಚಾರವನ್ನು ಹೇಳ್ತಿರ್ತದೆ ಅಂದರೆ ಇಲ್ಲಿ ಬುದ್ಧಿ ಅಂದರೆ ಈ ಸೆಷನ್ ಐತಲ್ಲ ವಿಡಿಯೋ ನೋಡ್ತಾ ಇದ್ದೀರಲ್ಲ ಇದನ್ನು ಮನಸ್ಸಲಾಗಿ ನೋಡ್ತಾ ಇದ್ದೀರಿ ಯಾರಾದರೂ ಇಲ್ಲ ಇದನ್ನು ಎದಕ್ಕೆ ನೋಡ್ತಾ ಇದ್ದೀರಿ ನಿಮ್ಮ ಬುದ್ಧಿಗಾಗಿ ಅಂದರೆ ನಿಮ್ಮ ಜೀವನಕ್ಕಾಗಿ ಅಂದರೆ ಬುದ್ಧಿ ನಾಲೆಜ್ ಓಕೆ ಅಲ್ಲಿ ಯಾವಾಗಲೂ ಫ್ಯಾಕ್ಟ್ಸ್ ಇದ್ದಿರ್ತದೆ ರೈಟ್ ಡಿಸಿಷನ್ ಇದ್ದಿರ್ತದೆ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ರೈಟು ರಾಂಗು ಇದೇನು ಚೆಕ್ ಮಾಡಲ್ಲ ಹಾಗೈತೆ ಅಂದರೆ ಈ ಸೆಷನ್ ಕಂಪ್ಲೀಟ್ ಬುದ್ಧಿಗಾಗಿ ಇದ್ದಿರ್ತದೆ ಕರೆಕ್ಟಾ ಯಾಕಾಯಿತಂದ್ರೆ ಬುದ್ಧಿ ಯಾವಾಗ ಸ್ಟ್ರಾಂಗ್ ಆಗ್ತದಲ್ಲ ಅಂದರೆ ಬುದ್ಧಿ ಸ್ಟ್ರಾಂಗ್ ಆಯ್ತು ಅಂದ್ರೆ ಮನಸ್ಸು ವೀಕ್ ಆಗ್ತದೆ ಮನಸ್ಸು ಸ್ಟ್ರಾಂಗ್ ಆಯ್ತು ಅಂದರೆ ಬುದ್ಧಿ ವೀಕ್ ಆಗ್ತದೆ ಗೊತ್ತಾ ಅಂದರೆ ನೀವು ಯಾವುದಕ್ಕೆ ಖುಷಿ ಕೊಡ್ತೀಯಲ್ಲ ಅದರ ಮೇಲೆ ನಿಮ್ಮ ಗಮನ ಕೇಂದ್ರೀಕರಿಸಿರಿ ಅಂದರೆ ಅದೇನಾಗ್ತದೆ ಮನಸ್ಸಾಗ್ತದ ಯಾವಾಗ ಮನಸ್ಸು ಬುದ್ಧಿಯನ್ನು ಆಳಾಕ ಹತ್ತದಲ್ಲ ಮನಸ್ಸಿದ್ದು ಬುದ್ಧಿಯನ್ನು ಆಳಕ್ಕೆ ಪ್ರಾರಂಭ ಮಾಡಿತ್ತು ಅಂದರೆ ಏನಾಗಿ ನೀವು ಹಂಗೆ ಆಗ್ತರಿ ಮನಸ್ಸು ಹಂಗೆ ಆಗಂಗಿಲ್ಲ ಇಲ್ಲಿ ನೀವು ಹಂಗೆ ಆಗ್ತರಿ ಅದಕ್ಕೆ ಮನಸ್ಸಿನ ಕೈಯಲ್ಲಿ ಬುದ್ಧಿಯನ್ನು ಕೊಡಕ್ಕೆ ಹೋಗಬೇಡಿ ಆದರೆ ಬುದ್ಧಿಯ ಕೈಯಲ್ಲಿ ಮನಸ್ಸನ್ನು ಕೊಡೋಕ್ಕೆ ಪ್ರಯತ್ನವನ್ನು ಪಡಿ ಓಕೆ ಅಂದರೆ ಒಂದಿಲ್ಲಿ ಎಕ್ಸಾಂಪಲ್ ಹೇಳ್ತೀನಿ ಈ ಎಂಟು ತಾಸು ಓದಬೇಕು ಡೈಲಿ ಅಂತ ಬುದ್ಧಿ ಹೇಳ್ತದ ಮನಸ್ಸೇನು ಹೇಳ್ತಿ ಅಂದ್ರೆ ಏ ಇವತ್ತು ಎಂಟು ತಾಸು ಪ್ಲ್ಯಾನ್ ಮಾಡಿಯಾ ಎರಡು ತಾಸು ಓದಿಯಾ ಇನ್ನೊಂದು ಎರಡು ತಾಸು ಏನು ಮಾಡೋಣ ಫ್ರೆಂಡ್ಸ್ ಜೊತೆ ಮಾತಾಡೋಣ ಮೂವಿ ನೋಡೋಣ ಸುತ್ತಾಡೋಣ ಗರ್ಲ್ಗೆ ಮೆಸೇಜ್ ಗರ್ಲ್ ಫ್ರೆಂಡಿಗೆ ಮೆಸೇಜ್ ಮಾಡೋಣ ಇದೇನು ಮಾಡ್ತದೆ ಇದೆಲ್ಲ ಮನಸ್ಸು ಹೇಳ್ತಿರ್ತದ ಅಂದರೆ ಮನಸ್ಸು ಎರಡು ತಾಸು ಓದ ಸಾಕು ನೆಕ್ಸ್ಟ್ ವೀಕ್ ಓದಕ್ಕೆತ್ತ ನೆಕ್ಸ್ಟ್ ಮಂತ್ ಓದಕ್ಕೆತ್ತ ಎಕ್ಸಾಮ್ ಹಿಂದಿನ ದಿವಸ ಓದಿ ಪಾಸ್ ಆಗ್ಬೋದಲ್ಲ ಅಂತ ಮನಸ್ಸು ಹೇಳ್ತಿರ್ತದ ಬುದ್ಧಿ ಏನು ಹೇಳ್ತಿರ್ತದ ಇಲ್ಲ ಐ ಎ ಎಸ್ಸು ಕೆ ಎ ಎಸ್ಸು ಪಿ ಎಸ್ ಐ ಇವೆಲ್ಲ ಆಗ್ಬೇಕಂದ್ರೆ ಆಗ ಓದ್ರೆ ಆಗಂಗಿಲ್ಲ ಇದಕ್ಕೇನಿರಬೇಕು ಕನ್ಸ್ಟೆನ್ಸಿ ಏನಿರಬೇಕು ಡೆಡಿಕೇಶನ್ ಇರಬೇಕು ಸತತ ಪ್ರಯತ್ನ ಇರಬೇಕು ಅಂತ ಹೇಳಿ ಯಾವಾಗಲೂ ಬುದ್ಧಿ ಹೇಳ್ತಿರ್ತದೆ ಅದಕ್ಕೆ ಏನು ಮಾಡ್ರಿ ಅಂದರೆ ಬುದ್ಧಿಯ ಕೈಯಲ್ಲಿ ಮನಸ್ಸನ್ನು ಕುಡಿಯೋ ಹೊರತು ಮನಸ್ಸಿನ ಕೈಯಲ್ಲಿ ಬುದ್ಧಿಯನ್ನು ಕೊಡಕ್ಕೋಗಬೇಡಿ ಓಕೆ ಇದು ಭಾಳ ಇಂಪಾರ್ಟೆಂಟು ಫ್ರೆಂಡ್ಸ್ ಇಪ್ಪತ್ತು ಒಂದು ದಿನ ನಾನು ಹೇಳ್ತೇನೆ ಇದೊಂದು ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ ಇಪ್ಪತ್ತು ಒಂದು ದಿನ ಬುದ್ಧಿ ಹೇಗೆ ಹೇಳ್ತದ್ರೆ ಹಾಗೆ ಕೇಳೋದು ಮನಸ್ಸಿನ ವಿಚಾರ ಕೇಳಂಗಿಲ್ಲ ಬುದ್ಧಿ ಬೆಳಗ್ಗೆ ಐದು ಗಂಟೆಗೆ ಕೇಳಬೇಕು ಅಂತ ಹೇಳ್ತಂದ್ರೆ ಐದು ಗಂಟೆಗೆ ಕೇಳೋದು ಮನಸ್ಸು ಏನು ಹೇಳ್ತಿರುತ್ತೆ ಐದು ಗಂಟೆ ಆಗೈತಿ ಈಗ ಆರು ಗಂಟೆಕ್ಕಿದ್ರೆ ಏನಾಗೋದೈತಿ ತಾಸು ಇನ್ನೊಂದು ತಾಸು ನಿದ್ದೆ ಹೊಡೆಯೋಣ ಅಂತ ಹೇಳಿ ಮನಸ್ಸು ಹೇಳ್ತಿರ್ತದೆ ಏಳು ಗಂಟೆಗಿದ್ರೆ ಏನಾಗ್ತದೆ ಎಂಟು ಗಂಟೆಗೆದರೆ ಏನಾಗ್ತದೆ ಅಂತೇಳಿ ಮನಸ್ಸು ಹೇಳ್ತಿರ್ತದೆ ಬುದ್ಧಿ ಏನು ಹೇಳ್ತಿರುತ್ತೆ ಅಂದರೆ ಅಲಾರಾಮ್ ಇಟ್ಟನಲ್ಲ ಅಲಾರಾಮನ್ನು ಎಬ್ಬಿಸುವ ಕೆಲಸ ನಾನು ಮಾಡಬೇಕು ಅಂತ ಹೇಳ್ತಿರ್ತದ ಬುದ್ಧಿ ಅಂದರೆ ಐದು ಗಂಟೆಗೆ ನಾನು ಹೇಳ್ಬೇಕಂತೇಳಿ ಅಲಾರಾಮ್ ಇಟ್ಟಿದ್ದೆ ಅಂದರೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷಗೆ ಎದ್ದಿರ್ಬೇಕು ನಾನು ಎದ್ದು ಅಲಾರಾಮ್ಗೆ ಏನಂದರೆ ಎರಡು ನಿಮಿಷ ವೇಟ್ ಮಾಡ್ಬೇಕಾಗಿ ಅಲಾರಾಮ್ ಆಗ್ತದನಂತ ಆ ರೀತಿ ಒಂದು ಶಕ್ತಿಯನ್ನು ನೀನು ಹೊಂದಿರಬೇಕು ಅಂಥೇಳಿ ಬುದ್ಧಿ ಹೇಳ್ತದ ಹೀಗಾಗಿ ಇಪ್ಪತ್ತೊಂದು ದಿವಸ ಏನು ಮಾಡಿರಿಂದರೆ ಬುದ್ಧಿ ಏನು ಹೇಳ್ತೀವಿ ಅದನ್ನ ಮಾಡಿ ಇಪ್ಪತ್ತೆರಡನೇ ದಿವಸಕ್ಕೆ ಏನಾಗ್ತದಂದರೆ ಅದೊಂದು ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗ್ತದ ಅವಾಗ ಏನಾಗ್ತದಂದ್ರೆ ನೀವು ಜೀವನದಲ್ಲಿ ಸಕ್ಸಸ್ ಆಗಕ್ಕೆ ಪ್ರಾರಂಭ ಪ್ರಾರಂಭ ಆಗ್ತದ ಓಕೆ ಪ್ರಾರಂಭ ಆಗ್ತದೆ ಭಾಳ ಇಂಪಾರ್ಟೆಂಟ್ ಎಂಡಲ್ಲ ಪ್ರಾರಂಭ ಆಗ್ತದ ಅದಕ್ಕೆ ಬುದ್ಧಿಯ ಮಾತನ್ನು ಕೇಳಿ ಮನಸ್ಸಿನ ಮಾತನ್ನು ಕೇಳಕ್ಕೆ ಹೋಗಬೇಡಿ ಒಂದು ಎಕ್ಸಾಂಪಲ್ ಕೊಡ್ತು ನಾನು ನಾವು ಪಿ ಡಿ ಇದ್ದೆವು ಪಿ ಡಿ ಇದ್ದಾಗ ನಾನು ಪಿ ಡಿ ಇದ್ದಾಗ ಆ್ಯಕ್ಚುಲಿ ಒಂದು ಬೆಸ್ಟ್ ಪಿ ಡಿ ಓ ಅವಾರ್ಡ್ ಸಿಕ್ತ ನನಗೆ ಅಲ್ಲಿದೊಂದು ಒಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಏನಾಗಿತ್ತು ಅಂದರೆ ಒಂದು ಸ್ವಚ್ಛ ಭಾರತ ಮಿಷನ್ ಅಂತಂದ್ರೆ ಶೌಚಾಲಯಗಳನ್ನು ಕಟ್ಟಿಸುವುದು ಓಕೆ ಒಂದು ಮಿಷನ್ ಸ್ವಚ್ಛ ಭಾರತ ಮಿಷನ್ ಮೋಡದಲ್ಲಿ ಮಾಡಬೇಕು ಅನ್ನುವಂತಹ ಪ್ಲ್ಯಾನ್ ಇತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಐದೂವರೆ ತನ ಏನಂದರೆ ಪಿ ಡಿ ಒನೇ ಕೆಲಸ ಓಕೆ ನಾನು ಒಂದು ದಿವ್ಸ ಮನಸ್ಸು ಏನಂದ್ರೆ ಹತ್ತು ಗಂಟೆಗೋಗು ಐದುವರೆಗೆ ಬಾ ಬಂದು ಎಂಜಾಯ್ ಮಾಡು ಅಂತ ಹೇಳ್ತಿರ್ತದೆ ಮನಸ್ಸು ಕರೆಕ್ಟಾ ಆದರೆ ಬುದ್ಧಿ ನನ್ನ ಬುದ್ಧಿ ಅಕ್ಕಗೆ ಅಷ್ಟು ಮಹತ್ವ ಕೊಡ್ತೇನೆ ಬುದ್ಧಿ ಏನು ಹೇಳ್ತೀವಿ ಗೊತ್ತಾ ಅಲ್ಲ ನನ್ನ ಮಗಂದು ಹತ್ತು ಗಂಟೆಯಿಂದ ಐದೂವರೆ ತನ ಯಾರು ಇರ್ತಾರೆ ಜನ ಹಳ್ಳಿ ಒಳಗೆ ಎಲ್ಲರೂ ಕೆಲಸಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ನಾವು ಹೋಗಿ ಅವೇರ್ನೆಸ್ ಮೂಡ್ಸಾತಿವಿ ಯಾರು ಕೇಳ್ತಾರೆ ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿನ ಗೊತ್ತಾ ಐದುವರೆ ನಂತರ ಸಾಯಂಕಾಲ ಐದೂವರಿಂದ ಹತ್ತುವರೆ ರಾತ್ರಿ ಒಂದು ವಾರ ಮಾಡಿದೆವು ನಾವು ಏನಂದರೆ ಹೋಗಿ ಅವೇರ್ನೆಸ್ ಮೂಡುವನಿಸುವಂತಹ ಕೆಲಸ ಮಾಡಿದೆವು ಎಲ್ಲರೂ ಶೌಚಾಲಯ ಕಟ್ಸೋಬೇಕು 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 ಅಂತ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು ಅಂದರೆ ಬುದ್ಧಿ ಮಾತು ಕೇಳಿದ್ದರಿಂದ ಒಂದೇ ದಿವಸದಲ್ಲಿ ನೂರ ಹದಿನೈದು ಶೌಚಾಲಯ ಕಟ್ಸಿದ್ದೆವು ಇಂಡಿಯಾದಾಗ ಫಸ್ಟ್ ಟೈಮ್ ನಾನು ಕಟ್ಸಿದ್ದು ಒಂದೇ ದಿನದಲ್ಲಿ ನೂರ ಹದಿನೈದು ಶೌಚಾಲಯ ಒನ್ ಹಂಡ್ರೆಡ್ ಫಿಫ್ಟೀನ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದೆವು ನೆಕ್ಸ್ಟ್ ಬೆಳಗ್ಗೆ ಆರು ಗಂಟೆ ಒಳಗಾಗಿ ಒನ್ನೂರ ಹದಿನೈದು ಶೌಚಾಲಯ ಒಂದೇ ದಿನದಲ್ಲಿ ಅಂದರೆ ಇಡೀ ಗ್ರಾಮವನ್ನೆಲ್ಲ ಬಯಲು ಶೌಚ ಮುಕ್ತ ಗ್ರಾಮವನ್ನಾಗಿ ಮಾಡಿದೆವು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮನಸ್ಸಿನ ಮಾತು ಕೇಳಿದೀವಿ ಅಂದರೆ ಹತ್ತು ಗಂಟೆಯಿಂದ ಐದುವರೆ ತನಕ ಊರೊಳಗೆಲ್ಲ ಅಡ್ಡಾಡಿ ಶೌಚಾಲಯ ಕಟ್ಸೋರಿ ಕಟ್ಸೋರಿ ಅಂದರೆ ಆಗ್ತದನ ಸಾಧ್ಯ ಆಗ್ತದನ ಐದುವರೆ ನಂತರ ಬುದ್ಧಿ ಏನು ಹೇಳ್ತದೆ ಅಂದರೆ ಹಿಂಗೆ ಮಾಡ್ರೆ ಕೆಲಸ ಆಗೋಲ್ಲ ಐದುವರೆ ನಂತರ ಜನ ಎಲ್ಲ ಒಳಗೆ ಸಿಗ್ತಾರೆ ಅವಾಗ ಕೆಲಸ ಮಾಡಿದ್ರೆ ಇದು ಕರೆಕ್ಟಾಗಿ ಇಂಪ್ಲಿಮೆಂಟೇಷನ್ ಅಂತ ಹೇಳಿ ಬುದ್ಧಿ ಹೇಳ್ತಿರ್ತದೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇಂಥವು ಸಾವಿರಾರು ಎಕ್ಸಾಂಪಲ್ ಅದ ನಮ್ಮ ಜೀವನದಲ್ಲಿ ಬುದ್ಧಿಯ ಮಾತು ಕೇಳಣೆ ನೀವು ಸಕ್ಸಸ್ ಆಗ್ತಾರೆ ಓಕೆ ನೆಕ್ಸ್ಟು ಇಲ್ಲಿ ಹಾಗಾಯ್ತಂದರೆ ಈ ಯಾಕೆ ನಾವು ಇಷ್ಟು ಫೇಲ್ ಆಗ್ತೀವಿ ಎಕ್ಸಾಮ್ದಲ್ಲಿ ಯಾವಾಗಲೂ ನಾವು ನೆಗೆಟಿವ್ ಮೈಂಡೆಡ್ ಇದ್ದಿರ್ತೀವಿ ನೆಗೆಟಿವ್ ಮೈಂಡೆಡ್ ಅಂದರೆ ಒಂದು ಎಕ್ಸಾಂಪಲ್ ಯಾವುದೋ ಒಂದು ಹುಡುಗಿಯನ್ನು ಲವ್ ಮಾಡಿರ್ತೀರಿ ಯಾಕೆ ಮರಿಬೇಕಾಗಿತ್ತು ಅಂದ್ರೆ ಏನು ಮಾಡ್ತಿರ್ತೇ ಅಂದರೆ ಏ ನಾನು ಅವಳನ್ನ ಒಟ್ಟು ನೆನಪು ಮಾಡ್ಕೊಳ್ಳಂಗಿಲ್ಲ ಸ್ಕೂಲ್ದಾಗ ಮಾಡ್ಕೊಳ್ಳೋಂಗಿಲ್ಲ ಓದುವಾಗ ನೆನ್ಪು ಮಾಡ್ಕೊಳ್ಳೋಂಗಿಲ್ಲ ಈಗ ಮಾಡ್ಕೊಳ್ಳೋಂಗಿಲ್ಲ ಮಾಡ್ಕೊಳ್ಳೋಂಗಿಲ್ಲ ತನ್ನೋದಿತ್ತಲ್ಲ ಇದೆಲ್ಲ ನೆಗೆಟಿವ್ ಓಕೆ ಓದುವಾಗಿಲ್ಲ ಹೀಗೆಲ್ಲ ಅದು ನೆಗೆಟಿವ್ ಅದೇ ಬಿಟ್ಟು ಪಾಸಿಟಿವ್ ಅಂದರೆ ಏನು ಎಸ್ ಇವತ್ತು ಈ ಬುಕ್ ಓದಬೇಕು ಓಕೆ ನಾನು ಈ ಎಕ್ಸಾಮ್ ಫೋಕಸ್ ಮಾಡಬೇಕು ನಾನು ಇದನ್ನು ಸಾಧಿಸಬೇಕು ನಾ ಈ ಎಕ್ಸಾಮ್ ಫಸ್ಟ್ ರ್ಯಾಂಕ ಬರಬೇಕು ಇದೆಲ್ಲ ಏನಂದರೆ ಪಾಸಿಟಿವ್ ಓಕೆ ನಿಮ್ಮ ಮೈಂಡನ್ನು ಯಾವಾಗಲೂ ಏನು ಮಾಡ್ರಿ ಅಂದರೆ ಪಾಸಿಟಿವ್ ವ್ಯೂಸ್ ಕಡೆ ಕರ್ಕೊಂಡೋಗಿ ಪಾಸಿಟಿವ್ ವ್ಯೂಬ್ಸ್ ಕಡೆ ಕರ್ಕೊಂಡೋಗಿ ಧನಾತ್ಮಕ ಕಿರಣಗಳು ನಿಮ್ಮ ಸುತ್ತಮುತ್ತಲು ಇರಬೇಕು ಓಕೆ ಆವಾಗ ಏನಾಗ್ತದೆ ಅಂದರೆ ಬುದ್ಧಿ ಯಶಸ್ಸು ಆಗೋಕ್ಕೆ ಪ್ರಾರಂಭ ಮಾಡ್ತದ ಓಕೆ ಮನ ಅದಕ್ಕೆ ಏನು ಮಾಡ್ರಿ ಒಂದು ಏನು ಮಾಡ್ರಿ ಮನಸ್ಸಿಗೆ ತಲಾಕ್ ತಲಾಖ್ ತಲಾಕ್ ಅಂತ ಮೂರು ಸಲ ಹೇಳಿ ಓಕೆ ಬುದ್ಧಿಗೆ ಏನಂದರೆ ಕಬೂಲ್ ಹೈ ಕಬುಲ್ ಹೈ ಕಬುಲ್ ಹೈ ಅಂತ ಹೇಳಿ ಓಕೆ ಯಾರು ಮನಸ್ಸಿನ ಮಾತು ಕೇಳಂಗಿಲ್ಲ ಅಂತ ಹೇಳಿ ಇವತ್ತಿಂದ ಡಿಸೈಡ್ ಮಾಡ್ತಿರಲ್ಲ ಅವ್ರ ಕೆಳಗಡೆ ಕಮೆಂಟ್ ಮಾಡಿ ನೋಡು ಎಷ್ಟು ಕಮೆಂಟ್ ಅಂತ ಓಕೆ ನೆಕ್ಸ್ಟು ನೆಕ್ಸ್ಟ್ ಏಕಾಂಗಿಯಾಗಿ ಓಕೆ ಸರ್ ಏನು ಏಕಾಂಗಿ ಅಂದರೆ ಎಸ್ ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಭಾಳ ಇಂಪಾರ್ಟೆಂಟು ಚಿಂತ ಬೇಡ ಓಕೆ ಚಿಂತೆ ಮಾಡೋದು ಬೇಡ ಚಿಂತನೆ ಇರಲಿ ಓಕೆ ಚಿಂತನೆ ಅಂತಂದರೆ ಏನಾಗ್ತಂದರೆ ನೀವು ಕೆ ಎಸ್ ಸಕ್ಸಸ್ ಆಗುವವರೆಗೂ ಏನು ಮಾಡಿ ಅಂದರೆ ಕೆ ಎಸ್ಸು ಪಿ ಎಸ್ ಐ ಏನೋ ಒಂದು ಜೀವನದಲ್ಲಿ ಸಕ್ಸಸ್ ಆಗುವವರೆಗೂ ಬುದ್ಧಿ ಮಾತು ಕೇಳಿ ಪ್ಲಸ್ ಏಕಾಂಗಿ ಆಗಿರಿ ಹೇಗಿರಬೇಕಂದ್ರೆ ಒಬ್ಬ ಮನುಷ್ಯ ನೀನು ಮತ್ತು ನೀನು ಕೇವಲ ನೀನು ಮಾತ್ರ ಇರಬೇಕು ಅಂದರೆ ನಿಮ್ಮ ನಿಮ್ಮನ್ನು ಆಳೋಕ್ಕೆ ಯಾವುದೇ ಮನಸ್ಸನ್ನು ಬಿಡಬಾರ್ದು ಓಕೆ ನಿಮ್ಮನ್ನು ಬೇರೆದವರು ಆಳಬಾರ್ದು ನಿಮ್ಮ ರೂಮದಲ್ಲಿ ಯಾರಿಗೆ ಜಾಗ ಕೊಡಬಾರ್ದು ನಿಮ್ಮ ಮನಸ್ಸಿನಲ್ಲೇ ನಿಮ್ಮ ರೂಮಿನಲ್ಲಿ ಓಕೆ ಇದು ಯಾವಾಗಂದ್ರೆ ಓದು ಮುಗಿಯೋ ಮುಗಿಯುವವರೆಗೂ ಸುಮ್ಮನೆ ಏನು ಮಾಡ್ತೀರಂದರೆ ಒಂದು ಏಳೆಂಟು ಜನ ರೂಮ್ ಮಾಡಿ ಬರೇ ಹರಟಿ ಹೊಡಿತಿರ್ತಾರೆ ಹಾಗೆ ಮಾಡೋಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಒಂದು ದಿವಸದಲ್ಲಿ ಎಂಟು ತಾಸು ಕೇವಲ ನೀವು ಮತ್ತು ನೀವು ಮತ್ತು ನೀವು ಓನ್ಲಿ ಯು ಆ್ಯಂಡ್ ಯು ಓನ್ಲಿ ಯು ಇರಬೇಕು ಯಾರ್ಯಾರು ಇರ್ತಾರೆ ಅನ್ನೋದು ಕಮೆಂಟ್ ಮಾಡಿ ಓಕೆ ಎಂಟು ತಾಸು ಒಂದು ದಿವಸ ಇದ್ದು ಕಮೆಂಟ್ ಮಾಡಿ ಎಸ್ ಸರ್ ನಾನು ಒಂದು ದಿವಸ ಏನು ಮಾಡಿದೆ ಏಕಾಂಗಿಯಾಗಿ ಎಂಟು ತಾಸು ನಾನು ಮತ್ತು ನನ್ನ ಪುಸ್ತಕ ನಾನು ನಾನು ಮತ್ತು ನನ್ನ ಪುಸ್ತಕ ಮಾತ್ರ ಉಳ್ಕೊಂಡಿದೆ ಅಂಥೇಳಿ ಕಮೆಂಟ್ ಮಾಡಿ ನೆಕ್ಸ್ಟು ಬ್ಯಾಡ್ ಆ್ಯಂಡ್ ಗುಡ್ ಮೂಡ್ ಅಂತೂ ಓಕೆ ಇದು ಬಹಳ ಇಂಪಾರ್ಟೆಂಟ್ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಓದುವಾಗ ಸರ್ ನನಗೆ ಮೂಡಿಲ್ಲ ಸರ್ ಬೆಳಗ್ಗೆ ನಂಗೆ ಓದಕ್ಕೆ ಮೂಡು ಬರೋಲ್ಲ ಸರ್ ಸಾಯಂಕಾಲ ಓದಕ್ಕೆ ಮೂಡು ಬರೋಲ್ಲ ಸರ್ ರಾತ್ರಿ ಓದಕ್ಕೆ ಮೂಡು ಬರಲ್ಲ ಅಂತ ಹೇಳ್ತಿರ್ತಾರೆ ಇದು ಅತ್ಯಂತ ದೊಡ್ಡ 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 ಹುಚ್ಚುತನ ಓಕೆ ನಾನು ಯಾಕೆ ಹುಚ್ಚುತನ ಅನ್ನುವ ಶಬ್ದ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಕಾಂಪಿಟೇಷನ್ ಸಿಕ್ಕಾಪಟ್ಟಿದೆ ಅದಕ್ಕೆ ನಿಮ್ಮ ಮೂಡ್ ಮೇಲೆ ನೀವು ಓದಕ್ಕೆ ಹೋಗಬೇಡಿ ಪ್ರತಿಯೊಂದು ಕ್ಷಣವೂ ನಿಮ್ಮಲ್ಲಿ ಮೂಡಿರಬೇಕು ಪ್ರತಿಯೊಂದು ಕ್ಷಣವೂ ನಿಮಗೆ ಓದಬೇಕು ಅನಿಸ್ಬೇಕು ಓಕೆ ಅದಕ್ಕೆ ಏನು ಮಾಡಬೇಕಂದ್ರೆ ಇದನ್ನು ಜೀವನದ ಒಂದು ಭಾಗವಾಗಿ ಹೋಗಬೇಡಿ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ ಓದುವುದು ಜೀವನದ ಒಂದು ಭಾಗ ಆಗಬಾರ್ದು ಎಲ್ಲಿವರೆಗೆ ಅಂದರೆ ನೀವು ಸಕ್ಸಸ್ ಆಗುವವರೆಗೂ ಓದುವುದು ಜೀವನ ಆಗಬೇಕು ಜೀವನದ ಒಂದು ಭಾಗ ಆಗಬಾರ್ದು ಪಾರ್ಟ್ ಆಫ್ ಲೈಫ್ ಆಗಬಾರ್ದು ಅದು ಲೈಫೇ ಆಗಿರಬೇಕು ಹಾಗೆ ಓದಿ ಅಂದರೆ ನಾನು ಏನು ಹೇಳಿ ಯಾಕೆ ಹೇಳ್ತೇನೆ ಅಂದರೆ ನೀವು ಏನೋ ಮಾಡಿ ಓಕೆ ಅದಕ್ಕೆ ಏನು ಮಾಡಿ ಅಂದರೆ ನಿಮಗೆ ಒಂದು ಒಂದು ಏನಂತಾರೇ ನಿಮಗೆ ಒಂದು ಅದರದ್ದು ಅವಶ್ಯಕತೆ ಇತ್ತು ಅಂದರೆ ಯಾವಾಗಲೂ ಮೂಡಿದ್ದಿರ್ತದ ನಾವು ಪೊಲೀಸ್ ನೌಕರಿ ಮಾಡುವಾಗ ಓಕೆ ಡಿ ಆರ್ ಗಾಡಿ ಅಂತ ಬರ್ತದ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಡಿ ಆರ್ ಗಾಡಿ ಅಂದರೆ ಡಿ ಆರ್ ವೆಹಿಕಲ್ ಅಂತ ಜಾಳಗಿ ಗಾಡಿ ಬರ್ತತ್ತಲ್ಲ ಅಲ್ಲ ಆ ಜಾಳಗಿ ಗಾಡಿ ಒಳಗೆ ಕುತ್ತು ನಾವು ಏನು ಮಾಡ್ತಿದ್ವಿ ಅಂದರೆ ಓದ್ತಿದ್ದೆವು ಲೈಟ್ ಕಂಬದ ಕೆಳಗಡೆ ಕುತ್ತು ಇದ್ವಿ ಬಡ್ಕಲ್ ಗಲ್ಲಿ ಅಂತದ ಬೆಳಗಾಮಲ್ಲಿ ಓಕೆ ಗಲ್ಲಿ ಅಂತದ ಅಲ್ಲಿ ಏನು ಮಾಡ್ತಿತ್ತು ಅಂದರೆ ನಮಗೆ ಡ್ಯೂಟಿ ಆಗ್ತಿದ್ರು ನೈಟ್ ಎಲ್ಲ ಏನು ಮಾಡಿದ್ರೆ ನಾವು ಸ್ಟ್ರೀಟ್ ಲೈಟ್ ಕೆಳಗಡೆ ಕೂತು ಓದ್ತಿದ್ವಿ ಅವಾಗೂ ನಮಗೆ ಮೂಡಿರ್ತಿತ್ತು ಹಾಗೆ ನಿಮ್ಮ ಮೂಡು ಓಕೆ ಮೂಡ್ ಮೂಡ್ ಎಷ್ಟಂದರೆ ಒಂದು ದಿವಸ ಎರಡು ದಿವಸ ಅಲ್ಲ ನೀವು ಗೆಲ್ಲುವವರೆಗೂ ನಿಮಗೆ ಮೂಡಿರಬೇಕು ಅದು ಬಿಟ್ಟುಕೊಂಡು ಸರ್ ನನಗೆ ಈಗ ಮೂಡಿಲ್ಲ ಓದೋಕೆ ಇಲ್ಲ ಅವೆಲ್ಲ ರೀಸನ್ನೇ ಅಲ್ಲ ಓಕೆ ಅಂಥವೆಲ್ಲ ರೀಸನ್ಗೆ ನಾನು ಸಪೋರ್ಟ್ ಮಾಡಲ್ಲ ದಯವಿಟ್ಟು ಆ ರೀತಿ ರೀಸನ್ಗಳನ್ನ ಇಟ್ ಒಳಕ್ಕೆ ಹೋಗಬೇಡಿ ನೆಕ್ಸ್ಟ್ ಪ್ಲ್ಯಾನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಏನು ಮಾಡ್ತಾರೆ ಅಂದರೆ ಪ್ಲ್ಯಾನ್ ಮಾಡ್ತೀರಿ ಆದರೆ ಇಂಪ್ಲಿಮೆಂಟೇಷನ್ ಮಾಡೋಂಗಿಲ್ಲ ಪಿ ಎಸ್ ಐ ಆಗಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ತೀರಿ ಪಿ ಎಸ್ ಐ ಎಕ್ಸಾಮ್ ಹೀಗೆ ಬರ್ತಿರ್ತದ ಅವಾಗೇನು ಅನ್ನಿಸ್ತೀರಿ ಅಂದರೆ ಯಾಕೋ ನನಗೆ ಇದು ಸಕ್ಸಸ್ ಆಗೋಂಗಿಲ್ಲ ಅಂತ ಅನ್ನಿಸ್ತದ ಏನು ಮಾಡ್ತೀರಿ ಒಮ್ಮೆ ಜಂಪ್ ಏನು ಮಾಡ್ತೀರಿ ಅಂದರೆ ನೆಕ್ಸ್ಟು ಕೆ ಎ ಎಸ್ ಕಾಲ್ ಮಾಡ್ತಾರೆ ಕೆ ಎ ಎಸ್ ಓದೋನು ಅಂಥೇಳಿ ಮನಸ್ಸೊಳಗೊಂಡು ಬಂದು ಹೋಗ್ತದೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಏನು ನೀವು ಪ್ಲ್ಯಾನ್ ಮಾಡ್ತಿರಲ್ಲ ಆ ಪ್ಲ್ಯಾನಿಗೆ ತಕ್ಕ ಹಾಗೆ ವರ್ಕ್ ಮಾಡಿ ಭಾಳ ಇಂಪಾರ್ಟೆಂಟ್ ನೀವು ಏನು ಕನಸು ಕಾಣ್ತಿರಲ್ಲ ಅದು ಆಗ್ತಾರೋ ಅಂತ ಹೇಳ್ತಾರೆ ಅದು ಸುಳ್ಳು ನೀವು ಏನು ಕನಸು ಕಂಡು ಅದರ ಮೇಲೆ ಕೆಲಸ ಮಾಡ್ತಿರಲ್ಲ ಇಂಪ್ಲಿಮೆಂಟೇಷನ್ ಮಾಡ್ತಿರಲ್ಲ ಆ ರೀತಿ ನೀವು ನಿರ್ಮಾಣಗೊಳ್ತೀರಿ ಈ ಗುಣ ನಿಮ್ಮಲ್ಲಿ ಐತಾ ಇಲ್ಲ ಅನ್ನೋದನ್ನು ಪರೀಕ್ಷಿಸಿಕೊಳ್ಳಿ ಇಲ್ಲ ಅಂದರೆ ಅದನ್ನು ಈಗ ಏನು ಮಾಡಿದ್ರಿ ಒಂದು ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡಿ ಏನೂ ಬರಲಿ ನೀವು ಏನು ಪ್ಲ್ಯಾನ್ ಮಾಡಿರಲ್ಲ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೇ ತೀರ್ತು ಅನ್ನುವಂತಹ ಒಂದು ಹುಮ್ಮಸ್ಸು ನಿಮ್ಮಲ್ಲಿರಬೇಕು ನಾನು ಸಹಿತ್ಯ ಹೊರತು ಸೋಲಲ್ಲ ಅನ್ನುವಂತಹ ಹುಮ್ಮಸ್ಸು ಇರಬೇಕು ಓಕೆ ಅವಾಗ ಏನಾಗ್ತಂದ್ರೆ ನಿಮ್ಗೆ ಈ ಕೆ ಎಸ್ ಅಥವಾ ಐ ಎ ಎಸ್ ಎಕ್ಸಾಮ್ ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಪಾಸ್ ಹಾಕ್ಬೋದು ಆಮೇಲೆ ಐದು ವರ್ಷದ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ ಕೆ ಎಸ್ ಫಸ್ಟ್ ವರ್ಷ ಪ್ರಿಲಿಮ್ಸ್ ಬರೆಯೋಣ ಸೆಕೆಂಡ್ ವರ್ಷ ಮೇಮ್ಸ್ ಬರೆಯೋಣ ಥರ್ಡ್ ವರ್ಷ ಇಂಟ್ರ್ಯೂ ಕೊಡೋಣ ಇವೆಲ್ಲ ಪ್ಲಾನ್ ಬೇಡ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ವರ್ಷ ಬರೀ ಕೋಚಿಂಗ್ ತೊಗೊಳ್ದಂತ ಎರಡನೇ ವರ್ಷ ಪ್ರಿಲಿಮ್ಸ್ ಎಕ್ಸಾಮ್ ಬಿಡುತ್ತೋ ಮೂರನೇ ವರ್ಷ ಮೇನ್ಸ್ ಬಿಡುತ್ತೆ ನಾಲ್ಕನೇ ವರ್ಷ ಇಂಟ್ರ್ಯೂ ಕೊಡೋದಂತ ಐದನೇ ವರ್ಷಕ್ಕೆ ಏನು ಮಾಡುತ್ತಾ ಜಾಬ್ ತೊಗೊಳ ಆ ರೀತಿ ಮಾಡಕ್ಕೆ ಹೋಗಬೇಡಿ ಯಾಕಂದ್ರೆ ಕೆ ಎಸ್ ಒಂದು ಕಾಲ್ ಹತ್ತಿರ ಮತ್ತೊಂದು ಕಾಲ್ ಆಗೋಕೆ ಮೂರು ವರ್ಷ ಇದೆ ಅದಕ್ಕೆ ಫಸ್ಟ್ ಅಟೆಂಪ್ ಒಳಗೆ ಕ್ಲಿಯರ್ ಆಗಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪ ನಿಮ್ಮಲ್ಲಿ ಇರಲಿ ಅದಕ್ಕೆ ನಾನು ನೆಕ್ಸ್ಟ್ ಕ್ಲಾಸ್ ಮಾಡ್ತಾಯಿದ್ದೀನಿ ಅಂದರೆ ಪ್ರಿಲಿಮ್ಸ್ ಜೊತೆಗೆ ಮೇನ್ಸ್ ಪರೀಕ್ಷೆಯನ್ನು ಹೇಗೆ ಓದಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತಾಯಿದ್ದೀನಿ ಒಂದೇ ಪ್ಲ್ಯಾನ್ ಮಾಡಿ ಒಂದೇ ಅಟೆಂಪ್ಟ್ಗೆ ಕ್ಲಿಯರ್ ಆಗುವಂತಹ ಪ್ಲ್ಯಾನನ್ನು ನೀವು ಮಾಡಿ ಸುಮಾರು ಮೊನ್ನೆ ಕೆ ಎ ಎಸ್ ರಿಜಲ್ಟದಲ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟೇಜ್ ಜನ ಫಸ್ಟ್ ಅಟೆಂಪ್ಟ್ ಒಳಗೆ ಕ್ಲಿಯರ್ ಆಗಿದ್ದಾರೆ ಐ ಎ ಎಸ್ ಒಳಗೆ ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟೇಜ್ ಜನ ಫಸ್ಟ್ ಅಟೆಂಪ್ಟ್ ಒಳಗೆ ಕ್ಲಿಯರ್ ಆಗ್ತಾ ಇದ್ದಾರೆ ಹಾಗಾಯ್ತಂದ್ರೆ ಅವ್ರಿಗೆ ಆಗ್ತಂದ್ರೆ ನಿಮಗೆ ಯಾಕೆ ಆಗೋಲ್ಲ ಅದಕ್ಕೆ ಏನು ಮಾಡಿ ಫಸ್ಟ್ ಅಟೆಂಪ್ಟ್ ಒಳಗೆ ಕ್ಲಿಯರ್ ಮಾಡುವಂತಹ ಒಂದು ಬುದ್ಧಿಯನ್ನು ಬೆಳೆಸ್ಕೊಡ್ರಿ ಮನಸ್ಸು ಬೆಳೆಸಬೇಕು ಬುದ್ಧಿ ಓಕೆ ನೆಕ್ಸ್ಟು ಲಾಸ್ಟ್ ಇದೊಂದು ಏನಂದರೆ ಲಕ್ ಚೆಕ್ ಮಾಡೋಕ್ಕೆ ಪರೀಕ್ಷೆಯನ್ನು ಬರಿತೀರಿ ಅದನ್ನು ಬರೆಯೋಕೆ ಹೋಗಬೇಡಿ ನೋಡೋಣ ಈ ಸಲ ಲಕ್ ಐತೆನ ನಂದು ಪಾಸ್ ಆಗ್ತೈತೆ ಹಂಗೆ ಬೇಡ ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಿ ಸ್ಮಾರ್ಟ್ ವರ್ಕ್ ಮಾಡಿ ಬರೀ ಲಕ್ ಪರೀಕ್ಷೆ ಮಾಡೋಕ್ಕೆ ಎಕ್ಸಾಮನ್ನು ತೊಗೊಳಕ್ಕೆ ಹೋಗಬೇಡಿ ಓಕೆ ಯಾಕೆಂದರೆ ಇದು ಕಥೆ ಅಲ್ಲ ಜೀವನ ಒಂದು ಮೂವಿ ನೋಡಿ ಬಿಡ್ತೀನನ್ನುವಂಥದ್ದಲ್ಲ ಇದು ಇದು ಜೀವನ ಅದಕ್ಕೆ ಏನು ಮಾಡಬೇಡಿ ಲಕ್ ಪರೀಕ್ಷೆ ಮಾಡೋಕ್ಕೆ ಎಕ್ಸಾಮನ್ನು ಬರೆಯೋಕ್ಕೆ ಹೋಗಬೇಡಿ ಹಾರ್ಡ್ ವರ್ಕ್ ಮಾಡಿರಿ ನಾನು ನಿಮ್ಗೊಂದಿಲ್ಲಿ ಏನು ಹೇಳೋದು ಅಂದರೆ ನೀವು ಏನು ಮಾಡ್ತೀರಲ್ಲ ವಿಶ್ವದ ನಂಬರ್ ಒನ್ ಆಗಿರ್ಬೇಕು ನೀವು ಕಸ ಹುಡುಕ್ತಾ ಇದ್ದೀರಂದ್ರೆ ವಿಶ್ವದಲ್ಲೇ ನಿಮ್ಮ ನನ್ನ ಹಾಗೆ ಯಾರೂ ಕಸ ಹೊಡೆಯೋಂಗಿಲ್ಲ ಅನ್ನುವಂಥ ದೃಷ್ಟಿ ಇಟ್ಕೊಂಡ ನೀವು ಕಸವನ್ನು ಹುಡುಗಬೇಕು ನಾನು ಕೆ ಎಸ್ ಓದ್ತಾ ಇದ್ದೀನಿ ಅಂದರೆ ವಿಶ್ವದಲ್ಲಿ ನನ್ನ ಹಾಗೆ ಯಾರೂ ಕೆ ಎಸ್ ಓದೋಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ಓದಬೇಕು ನಾನು ನೋಟ್ಸ್ ಮಾಡ್ತಾ ಇದ್ದೀನಿ ಅಂದರೆ ವಿಶ್ವದಲ್ಲಿ ನಾನೇ ಅಕೃಷ್ಟವಾದಂತಹ ನೋಟ್ಸ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಹಂಬಲ ನಿಮ್ಮಲ್ಲಿರಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ತಿಮ್ಮಯ್ಯ ಸರ್ಕಲ್ ಅಂತದ ಬೆಂಗಳೂರಲ್ಲಿ ವಿಧಾನಸೌಧ ಪಕ್ಕ ಬರ್ತದೆ ತಿಮ್ಮಯ್ಯ ಸರ್ಕಲ್ ಅಂತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅವರ ಹೆಸರನ್ನು ತಿಮ್ಮಯ್ಯ ಸರ್ಕಲ್ ಅನ್ನುವ ಇದನ್ನ ಇಟ್ಟಿದ್ದಾರೆ ಯಾವ ಡಿ ಜಿ ಐ ಜಿ ಪಿ ಅವರ ಹೆಸರನ್ನು ಇಟ್ಟಿಲ್ಲ ಅಲ್ಲಿ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಅವರು ಟ್ರಾಫಿಕ್ ಪೊಲೀಸಾಗಿ ಅಷ್ಟು ಅಚ್ಚುಕಟ್ಟಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಅಲ್ಲಿ ಜನ ಎಲ್ಲ ಸೇರಿದರೆ ಆ ಸರ್ಕಲ್ಗೆ ಏನಂತ ಕರೆಯತ್ತಂದರೆ ಆ ಪೊಲೀಸಿನ ಹೆಸರನ್ನು ಕರಿತಾಯಿದ್ರು ನೋಡಿ ನೀವು ಮಾಡುವ ಕೆಲಸಿನಲ್ಲಿ ಬತ್ತಿತ್ತಂದರೆ ಎಷ್ಟು ದೊಡ್ಡ ಲೆವೆಲ್ಗೆ ಹೋಯ್ತದ ಒಬ್ಬರು ಡಿ ಜಿ ಅವರು ಮತ್ತು ಐ ಜಿ ಅವರು ಏನು ಮಾಡ್ತಾರೆ ಇದಂದರೆ ವಾಕಿಟಾಕಿ ಒಳಗೆ ತಿಮ್ಮಯ್ಯ ಸರ್ಕಲ್ ಹತ್ತಿರ ಅದನ್ನ ಅಂತ ಹೇಳ್ತಾರೆ ವಿಧಾನಸೌಧ ಪಕ್ಕ ಒಂದು ಸರ್ಕಲ್ ಇದೆ ಓಕೆ ಅಂದರೆ ಅದಕ್ಕೆ ನೀವು ಯಾವುದೇ ಕೆಲಸ ಮಾಡಬೇಕಾದಂದರೆ ಅದರಲ್ಲಿ ಉತ್ಕೃಷ್ಟತೆಯನ್ನು ಹುಡುಕಿಕೊಂಡು ಮಾಡಿ ಓಕೆ ಅದರಲ್ಲಿ ನಿಮ್ಮದು ಹಂಡ್ರೆಡ್ ಪರ್ಸೆಂಟೇಜ್ ಕಟ್ ಮಾಡಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟೇಜ್ ಕ್ವಟ್ ಮಾಡಿ ಓಕೆ ನಾನೊಮ್ಮೆ ಪಿ ಎಸ್ ಐ ಎಕ್ಸಾಮ್ದಲ್ಲಿ ಅರ್ಧ ಮಾರ್ಕ್ಸಿಂದ ನಾನು ಪಿ ಎಸ್ ಆಗಲಿಲ್ಲ ಇಂಟ್ರ್ಯೂ ಕೊಟ್ಟಾಗ ಅವಾಗ ಏನು ಅನ್ನಿಸ್ತು ಅಂದರೆ ಎಲ್ಲ ಅನುಭವ ಯಾಚು ಅಂದಾಗ ಅವಾಗ ಎಲ್ಲರೂ ನಾತ್ರ ನೋಡ್ರ ಇಂಟ್ರವ್ಯೂದಲ್ಲಿ ಹಿಂಗೆ ಎರಡೂವರೆ ಮಾರ್ಕ್ಸ್ ಕೊಟ್ಟರು ಅದಕ್ಕಾಗಲಿಲ್ಲ ಅಂತ ಆದರೆ ನನ್ನ ತಪ್ಪು ಫೇಲ್ ಆಗಿತ್ತು ಅಂತ ನನಗೆ ಗೊತ್ತಿದೆ ನಾನು ಹಂಡ್ರೆಡ್ ಪರ್ಸೆಂಟೇಜ್ ನಾನು ಕೊಟ್ಟಿದ್ದಿಲ್ಲ ಅವಾಗ ಓದುವಾಗ ಹಂಡ್ರೆಡ್ ಪರ್ಸೆಂಟೇಜ್ ನಾನು ಓದಿದ್ದಿಲ್ಲ ಅದಕ್ಕೆ ನಾನು ಫೇಲ್ ಆಗಿದ್ದೇನೆ ಹೊರತು ಅವಾಗ ಅಂದ್ರೆ ನನಗೆ ಅಯ್ಯೋ ಏನೋ ದೇವ್ರ್ ಎಷ್ಟು ಕೆಟ್ಟದನಪ್ಪ ಅರ್ಧ ಮಾರ್ಕ್ಸ್ ಅಂದರೆ ನನ್ನ ಪಿ ಎಸ್ ಐ ಮಾಡಿಲ್ಲ ಅಥ್ವ ಮನಸ್ಸಿಗೆ ಭಾಳ ಬೇಜಾರಾಯಿತು ಆದರೆ ನಂತರದ ದಿನಗಳಲ್ಲಿ ಅಂದ್ರೆ ಎಸ್ ಅದಕ್ಕೆ ನಾನು ಇನ್ನೂ ಎಫರ್ಟ್ ಹಾಕಬೇಕಾಗಿತ್ತು ಅಂತ ಅನಿಸ್ತು ನನಗೆ ಹಾಗಾಗಿ ಯಾರೂ ಲಕ್ ಟೆಸ್ಟ್ ಮಾಡೋಕ್ಕೆ ಬರೋಕ್ಕೆ ಹೋಗ್ಬೇಡಿ ನಿಮ್ದು ಹಂಡ್ರೆಡ್ ಪರ್ಸೆಂಟೇಜ್ ಏನು ಮಾಡಿ ಅಂದರೆ ನಿಮ್ಮ ಎಫರ್ಟನ್ನು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟೇಜ್ ಎಫರ್ಟನ್ನು ಸಾವಿರ ಪಟ್ಟು ಇಂಟ್ರೆಸ್ಟನ್ನು ಕೊಟ್ಟು ಓದಿ ಪಾಸಾಗಿಯೇ ಆಗ್ತಾರೆ ಓಕೆ ಈ ಗುಣ ಐತಿರೋ ನೀವು ನೋಡ್ಕೊರಿ ನೆಕ್ಸ್ಟ್ ಲಾಸ್ಟ್ ಒಂದು ಸ್ಟೋರಿ ಹೇಳಿ ಇವತ್ತಿನ ಕ್ಲಾಸನ್ನು ಮಾಡ್ತೀನಿ ಇಲ್ಲಿ ಒಂದು ನಿಮ್ಮ ಮೇಲೆ ನಿಮಗೆ ಅತ್ಯಂತ ದೊಡ್ಡದಾದಂತಹ ನಂಬಿಕೆ ಇರಬೇಕು ಆ ನಂಬಿಕೆಯನ್ನು ಯಾರು ಬಂದು ಹಾಗೆ ನಂಬಿಕೆ ಇರಬೇಕು ಯಾವಾಗಲೂ ಓದೋಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಯಾಕೆ ಓದ್ತಾ ಇದ್ದೀರಿ ಹೇಳಿ ಸ್ಟಾರ್ಟ್ ಆಗ್ತದೆ ಇದಕ್ಕೆ ಸ್ಟ್ರಾಂಗ್ ಬಿಲೀವ್ ಆನ್ ನೀವು ಅಂತ ಹಾಕಿದ್ದೇನೆ ಅಂದರೆ ಒಂದು ಆನೆ ಆ ಸರಪಳಿ ಇದೆಯಲ್ಲ ಆ ಸರಪಳಿ ನೋಡಿ ಈ ಆನೆಯಲ್ಲಿ ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಏನಂದರೆ ಈ ಸರಪಳಿ ಇದೆಯಲ್ಲ ಇದು ಆನೆ ಚಿಕ್ಕದಿದ್ದಾಗ ಕಟ್ಟಿರ್ತಾರೆ ಇದಕ್ಕೆ ಚಿಕ್ಕದಂದರೆ ಅದು ಹುಟ್ಟಿದ ತಕ್ಷಣ ಅದು ಈ ಒಂದು ಸರಪಳಿ ಪ್ಲಸ್ ಇದನ್ನು ಕಟ್ಟಿರ್ತಾರೆ ಆನೆ ಚಿಕ್ಕದಿದ್ದಾಗ ಅದಕ್ಕೆ ಏನಂದ್ರೆ ಇದನ್ನು ತಪ್ಪಿಸಿಕೊಂಡು ಆನೆ ಹೋಗ್ಬಾರ್ದು ಅಂತ ಹೇಳಿ ಕಟ್ಟಿರ್ತಾರೆ ಓಕೆ ಆನೆ ದೊಡ್ಡದಾಗ್ತದ ದೊಡ್ಡದಾದ್ರೂ ಅದೇ ಸರಪಳಿ ಅದೇ ಓಕೆ ಗೂಟ ಓಕೆ ಅದೇ ಸರಪಳಿ ಇದೆಯಲ್ಲ ಅಂದರೆ ದೊಡ್ಡದಾದ್ರೂ ಆನೆ ಮೈಂಡದಲ್ಲಿ ಏನಾಗ್ತಂದ್ರೆ ಚಿಕ್ಕದಿದ್ದಾಗ ತಪ್ಪಿಸ್ಕೊಂಡು ಹೋಗಕ್ಕೆ ನೋಡ್ ನೋಡ್ ನೋಡಿ ನೋಡ್ತಿರ್ತದ ಆದರೆ ಹೋಗಕ್ಕೆ ಸಾಧ್ಯ ಆಗ್ತಿರಂಗಿಲ್ಲ ಹಂಗಿಲ್ಲ ಅಂದ್ರೆ ಅಷ್ಟು ಶಕ್ತಿ ಇರಲ್ಲ ಚಿಕ್ಕದಿದ್ದಾಗ ದೊಡ್ಡದಾದ ನಂತರ ಈ ಸರಪಳಿಯನ್ನು ಕಿತ್ಕೊಂಡು ಹೋಗೋಕ್ಕಾಗಲ್ಲ ಆನೆಗೆ ಒಂದು ಸಲ ಗಿಡಕ್ಕೆ ಒದ್ದಿತ್ತಂದ್ರೆ ಗಿಡ ಮೂರು ಸಲ ಪಲ್ಟಿ ಆಗ್ತದೆ ಕರೆಕ್ಟಲ್ಲ ಈ ಸರಪುಳಿಯನ್ನು ಕಿತ್ಕೊಂಡು ಹೋಗೋಕೆ ಆಗಲ್ಲವಾ ಅದಕ್ಕೆ ಆದರೆ ಅದ್ರ ನಂಬಿಕೆ ಏನಿದ್ದಿರ್ತಿ ಅಂದರೆ ಚಿಕ್ಕದಿಂದಲೂ ಈ ಸರಪಳಿಯನ್ನು ನಾನು ಕಿತ್ತುಕೊಂಡು ಹೋಗೋಕ್ಕಾಗಲ್ಲ ಇದನ್ನು ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಒಂದು ನಂಬಿಕೆ ಬಂದಿರ್ತದ ಹಾಗೆ ನೀವು ಆಗಬಾರ್ದು ಎಸ್ ಎಸ್ ಎಲ್ ಸಿ ಒಳಗೆ ಕಡಿಮೆ ಪರ್ಸೆಂಟೇಜ್ ಇತ್ತು ಸರ್ ಪಿ ಯು ಸಿ ಒಳಗೆ ಕಡಿಮೆ ಪರ್ಸೆಂಟೇಜ್ ಇತ್ತು ಸರ್ ನಾನು ಒಂದು ಸಲ ಫೇಲ್ ಆಗಿನ ಸರ್ ಎಸ್ ಡಿ ಎ ಫೇಲ್ ಆಗೀನಿ ಸರ್ ಹೀಗಾಗಿ ನನ್ನ ಕಡೆಯಿಂದ ಏನಾಗಿಲ್ಲ ನನ್ನ ಕಡೆ ಸಾಮರ್ಥ್ಯ ಇಲ್ಲ ಅಂತ ಅನ್ಕೋಬಾರ್ದು ಈಗಿರ್ಬೋದು ಆಗಿರ್ಲಿಕ್ಕಿಲ್ಲ ಆದರೆ ಈಗಿರ್ಬೋದು ಆದರೆ ನೀವೇನಂದರೆ ಈ ಒಂದು ಸರಪಳಿ ಸರಪಳಿಯ ಒಂದು ಬಂಧನದಲ್ಲಿ ನೀವು ಅದಿರಿ ಅಂತ ಅಂದಂಗಿದಾರೆ ಅರ್ಥ ಎಸ್ ಎಸ್ ಎಲ್ ಸಿ ಒಳಗೆ ಕಡಿಮೆ ಆದರೆ ಇನ್ನು ಕೆ ಎ ಎಸ್ ಆಗಬಾರ್ದು ಅನ್ನೋದೈತಾ ಹಲವಾರು ಜನ ಕೆ ಎ ಎಸ್ ಆಫೀಸರ್ ಆಗಿದ್ದಾರೆ ನನ್ನ ಪತ್ನಿ ಫಾರ್ಟಿ ಏಟ್ ಪರ್ಸೆಂಟೇಜ್ ಎಸ್ ಎಸ್ ಎಲ್ ಸಿ ನನ್ನ ವೈಪದು ಫೋರ್ಟಿ ಏಟ್ ಪರ್ಸೆಂಟ್ ಈಸ್ ಎಸ್ ಎಸ್ ಎಲ್ ಸಿ ನಾವು ಸಿ ಇಸ್ ಎ ಅಸಿಸ್ಟೆಂಟ್ ಕಮಿಷನರ್ ಅದಕ್ಕೆ ಏನಂದರೆ ನಿಮ್ಮ ಜೀವನ ಯಾವ ಸಂದರ್ಭದಲ್ಲಿ ಚೇಂಜ್ ಆಗ್ತೈತಿ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಏನು ಮಾಡಿ ಇಂತಹ ನಂಬಿಕೆಯಿಂದ ಹೊರಗೆ ಬರ್ರಿ ಈ ಸರಪಳಿಗೆ ಆನೆ ಒಂದು ಸಲ ಒದ್ದಿತ್ತಂದರೆ ನೂರು ತುಕಡಿ ಆಗ್ತದೆ ಸರಪ್ಪಳಿ ಆದರೂ ಆನೆಗೆ ಏನೋ ನಂಬಿಕೆ ಇದನ್ನು ತಪ್ಪಿಸ್ಕೊಂಡು ಹೋಗೋಕೆ ಆಗಲ್ಲ ಅಂತ ಒಂದು ನಂಬಿಕೆ ಅಂತ ನಂಬಿಕೆಯೊಳಗೆ ನೀವು ಎಲ್ಲ ಹೋಗಬೇಡಿ ಓಕೆ ದಯವಿಟ್ಟು ಇಂತಹ ಎಲ್ಲ ಮೂಢನಂಬಿಕೆಗಿಂತ ಹೊರಗೆ ಬಂದು ನೀವೇನಾದರೂ ಜೀವನದಲ್ಲಿ ಸಾಧಿಸಿ ದೊಡ್ಡ ವ್ಯಕ್ತಿಗಳಾಗಿ ನಿಮ್ಮ ಹೆಸರು ಒಂದು ದೊಡ್ಡ ಶಕ್ತಿ ಆಗಲಿ ಅಂತ ನಾನು ಬಯಸ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕ್ಲಾಸ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲಸ್ ಈ ಬೆಲ್ ಬಟನನ್ನು ಒತ್ತಿ ಓಕೆ ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಹಲವಾರು ಐ ಎ ಎಸ್ ಆಫೀಸರು ಕೆ ಎ ಎಸ್ ಆಫೀಸರ್ಗಳು ಈ ಪ್ಲಾಟ್ಫಾರ್ಮ್ಗೆ ಬರ್ತಾ ಇದ್ದಾರೆ ಅದಕ್ಕೆ ಅವರು ಲೈವ್ ಇದ್ದಾಗ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಒಂದು ಒಂದು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಫಸ್ಟ್ಗೆ ಎರಡು ಕ್ವಶನ್ಸ್ ಕೊಟ್ಟಿನಿ ಅದರ ಬಗ್ಗೆ ಕಮೆಂಟ್ ಮಾಡಿ ಯಾರು ಕರೆಕ್ಟ್ ಆನ್ಸರ್ ಮಾಡ್ತಿರಲ್ಲ ನೆಕ್ಸ್ಟ್ ವೀಕ್ ಅವ್ರ ಬಗ್ಗೆ ಸ್ವಲ್ಪ ಮಾತಾಡುವ ಓಕೆ ಥ್ಯಾಂಕ್ ಯು